ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕೆ ಆರ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ಇವತ್ತಿನ ಕೆ ಆರ್ ಚಾನಲ್ನಲ್ಲಿ ರುಚಿಕರವಾದ ಎರಡು ಉಪ್ಪಿನಕಾಯಿ ರೆಸಿಪಿನ ನಿಮ್ಮ ಮುಂದೆ ತಂದಿದ್ದೀನಿ. ನಿಂಬೆಹಣ್ಣಿನ ಉಪ್ಪಿನಕಾಯಿ ಸಖತ್ ರುಚಿಯಾಗಿರುತ್ತೆ, ತುಂಬ ದಿವಸ ಇಟ್ಕೊಂಡು ತಿನ್ನಬಹುದು. ಹಾಗಾದರೆ ಬನ್ನಿ, ಮಾಡುವ ವಿಧಾನ ನೋಡೋಣ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಆನ್ ಮಾಡಿ. ನಾನಿಲ್ಲಿ ಕೆಂಪು ಉಪ್ಪಿನಕಾಯಿ ಮಾಡಲು 20 ನಿಂಬೆಹಣ್ಣನ್ನು ತಗೊಂಡಿದ್ದೀನಿ. ನಿಂಬೆಹಣ್ಣು ಕ್ಲೀನಾಗಿ ತೊಳೆದು ಒರೆಸಿ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಬೇಕು. ನಿಂಬೆಹಣ್ಣು ನಿಮಗೆ ಬೇಕಾಗಿರುವಂತಹ ಸೈಜಲ್ಲಿ ಕಟ್ ಮಾಡ್ಕೊಳ್ಬಹುದು. ಪಾತ್ರೆ ಬಿಸಿಗಿಟ್ಟಿದ್ದೀನಿ. ಪಾತ್ರೆಗೆ 5 ಗ್ಲಾಸಿನಷ್ಟು ನೀರು ಹಾಕಿದ್ದೀನಿ. ಈ ನೀರಿಗೆ 1.5 ಕಪ್ಪಿನಷ್ಟು ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಕಲ್ಲುಪ್ಪು ಹಾಕಿದ ನಂತರ ನೀರು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ, ಈ ರೀತಿ ನೀರು ಚೆನ್ನಾಗಿ ಕುದಿ ಬರಬೇಕು. ಸೈಡಲ್ಲಿ ಉಪ್ಪು ಈ ರೀತಿ ಹೆರೆ ಕಟ್ಟಬೇಕು. ನೋಡ್ತಿದ್ದೀರಲ್ಲ, ನೀರು ಸ್ವಲ್ಪ ಈ ರೀತಿ ಕಡಿಮೆ ಆಗುತ್ತೆ. ಅಷ್ಟರ ತನಕ ನಾವು ಇದನ್ನು ಕುದಿಸ್ಕೊಳ್ಬೇಕು. ಈ ರೀತಿ ಉಪ್ಪು ನೀರನ್ನು ನಾವು ರೆಡಿ ಮಾಡ್ಕೊಳ್ಳೋದ್ರಿಂದ ಉಪ್ಪಿನಕಾಯಿ ತುಂಬ ದಿವಸ ಬಾಳಿಕೆ ಬರುತ್ತೆ. ಈ ರೀತಿ ಉಪ್ಪು ನೀರು ಚೆನ್ನಾಗಿ ಕುದಿ ಬಂದ ನಂತರ ಸ್ಟೌವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂತಹ ನಿಂಬೆಹಣ್ಣನ್ನು ಹಾಕ್ಕೊಳ್ಬೇಕು. ಈ ನಿಂಬೆಹಣ್ಣಿನ ಉಪ್ಪಿನಕಾಯಿ ತುಂಬ ದಿವಸ ಇಟ್ಕೊಂಡು ತಿನ್ನಬಹುದು. ಮಜ್ಜಿಗೆ ಅನ್ನಕ್ಕೂ ಅಥವಾ ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡು ತಿನ್ನೋಕ್ಕೂ ಸಖತ್ ರುಚಿಯಾಗಿರುತ್ತೆ. ನೋಡಿ, ನಿಂಬೆಹಣ್ಣು ಪೂರ್ತಿಯಾಗಿ ಹಾಕಿದ ನಂತರ 1 ಕುದಿ ಬರುವವರೆಗೂ ಇದನ್ನು ಕುದಿಸ್ಕೊಳ್ಬೇಕು. ನೋಡಿ, ಈ ರೀತಿ ಒಮ್ಮೆ ಕುದಿ ಬಂದ ನಂತರ ಸ್ಟೌವ್ ಆಫ್ ಮಾಡಿಬಿಡಿ. ಈ ಪಾತ್ರೆ ಸೈಡಲ್ಲಿ ಇಟ್ಕೊಂಡು ಬಾಂಡ್ಲಿ ಬಿಸಿಗಿಟ್ಕೊಳ್ಬೇಕು. ಬಾಂಡ್ಲಿಗೆ ಕೆಲವೊಂದು ಪದಾರ್ಥಗಳನ್ನು ನಾವು ಫ್ರೈ ಮಾಡಿಕೊಳ್ಬೇಕು. ಇದಕ್ಕೆ 1/2 ಸ್ಪೂನಿನಷ್ಟು ಮೆಂತೆ, 2 ಸ್ಪೂನಿನಷ್ಟು ಸಾಸಿವೆ, 1/4 ಸ್ಪೂನಿನಷ್ಟು ಇಂಗು. ಎಲ್ಲ ಪದಾರ್ಥಗಳನ್ನು ಹಾಕಿ ಸ್ಟೌವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ನೋಡಿ, ಈ ರೀತಿ ಚಟಪಟ ಅಂತ ಸಾಸಿವೆ ಸಿಡಿಯುವ ತನಕ, ಮೆಂತೆ ಕಾಳು ಕಲರ್ ಚೇಂಜ್ ಆಗುವ ತನಕ ಫ್ರೈ ಮಾಡಿಕೊಂಡು ಸ್ಟೌವನ್ನು ಆಫ್ ಮಾಡಿಬಿಡಿ. ನಂತರ ಅದೇ ಬಾಂಡ್ಲಿಗೆ 1/4 ಕೆಜಿಯಷ್ಟು ಒಣಮೆಣಸು ಹಾಕ್ಕೊಂಡು ಫ್ರೈ ಮಾಡಿಕೊಳ್ಬೇಕು. ನಿಮಗೆ ಉಪ್ಪಿನಕಾಯಿ ಖಾರ ಜಾಸ್ತಿ ಬೇಕಾದಲ್ಲಿ ಗುಂಟೂರು ಮೆಣಸು 1/2 ಭಾಗದಷ್ಟು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಬಹುದು. ನೋಡಿ, ಒಣಮೆಣಸು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಒಣಮೆಣಸು ಫ್ರೈ ಮಾಡಬೇಕಾದರೂ ಅಷ್ಟೇ, ಸ್ಟೌವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಆದಷ್ಟು ಸಣ್ಣ ಉರಿಯಲ್ಲಿ ಫ್ರೈ ಮಾಡೋದ್ರಿಂದ ಒಣಮೆಣಸು ಸುಟ್ಟೋಗಲ್ಲ. ನೋಡಿ, ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಎಲ್ಲ ಪದಾರ್ಥಗಳು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಳ್ಬೇಕು. ಮೊದಲಿಗೆ ನಾನು ಸಾಸಿವೆ, ಮೆಂತೆ ಮತ್ತು ಇಂಗನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಈ ಪದಾರ್ಥಗಳನ್ನು ಪುಡಿ ಮಾಡ್ಕೊಳ್ಳೋದ್ರಿಂದ ಉಪ್ಪಿನಕಾಯಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಒಮ್ಮೆ ಪುಡಿಯಾದ ನಂತರ ಫ್ರೈ ಮಾಡಿರುವಂತಹ ಒಣಮೆಣಸನ್ನು ಹಾಕಿ ಪುಡಿ ಮಾಡಬೇಕು. ಈ ಉಪ್ಪಿನಕಾಯಿ ಪುಡಿ ನೈಸಾಗಿ ರೆಡಿ ಮಾಡಿಕೊಳ್ಬೇಕು. ನೈಸಾಗಿ ಪುಡಿ ರೆಡಿ ಮಾಡ್ಕೊಳ್ಳೋದ್ರಿಂದ ರಸ ಸ್ವಲ್ಪ ದಪ್ಪವಾಗಿ ಸಿಗುತ್ತೆ. ನೋಡಿದ್ರಲ್ಲ, ಈ ರೀತಿ ಪುಡಿ ರೆಡಿಯಾದ ನಂತರ ಒಗ್ಗರಣೆ ಸೌಂಟಿಗೆ 1 ಸ್ಪೂನಿನಷ್ಟು ಜೀರಿಗೆ ಲೈಟಾಗಿ ಫ್ರೈ ಮಾಡಿಕೊಳ್ಬೇಕು. ಸಣ್ಣ ಉರಿಯಲ್ಲಿ ಜೀರಿಗೆನ ಫ್ರೈ ಮಾಡಿಕೊಳ್ಬೇಕು. ಫ್ರೈ ಮಾಡಿರುವಂತಹ ಜೀರಿಗೆನ ಉಪ್ಪಿನಕಾಯಿ ಪುಡಿಗೆ ಹಾಕ್ಕೊಂಡು ಇನ್ನೊಮ್ಮೆ ಇದನ್ನು ಪುಡಿ ಮಾಡಿಕೊಳ್ಬೇಕು. ಈ ರೀತಿ ಲಾಸ್ಟಿನಲ್ಲಿ ಜೀರಿಗೆ ಹಾಕಿ ಪುಡಿ ಮಾಡೋದ್ರಿಂದ ಉಪ್ಪಿನಕಾಯಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡ್ತಿದ್ದೀರಲ್ಲ, ಉಪ್ಪಿನಕಾಯಿ ಪುಡಿ ರೆಡಿಯಾಗಿದೆ. ಬೆಂದಿರುವಂತಹ ನಿಂಬೆಹಣ್ಣು ತಣ್ಣಗಾಗಿದೆ. ಈ ಬೆಂದಿರುವಂತಹ ನಿಂಬೆಹಣ್ಣಿಗೆ ಉಪ್ಪಿನಕಾಯಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಉಪ್ಪಿನಕಾಯಿ ರಸ ಕಡಿಮೆ ಬೇಕಾದರೆ, ಉಪ್ಪು ನೀರು ಕುದಿಸ್ಕೊಳ್ಬೇಕಾದ್ರೆ
ನೀರಿನ ಕ್ವಾಂಟಿಟಿ ಕಡಿಮೆ ಮಾಡಿಕೊಳ್ಳಬಹುದು. ಉಪ್ಪಿನಕಾಯಿ ಪುಡಿ ಈ ರೀತಿ ಮಾಡಿ ಹಾಕೋದ್ರಿಂದ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ಉಪ್ಪಿನಕಾಯಿನ ಬಾಟಲ್ ಅಥವಾ ಜಾಡಿಯೊಳಗೆ ಹಾಕಿ ಇಟ್ಕೊಂಡ್ರೆ ತುಂಬ ದಿವಸ ಇದು ಬಾಳಿಕೆ ಬರುತ್ತೆ. 6-7 ತಿಂಗಳವರೆಗೂ ಇದನ್ನು ನಾವು ಹೊರಗಡೆ ಇಟ್ಟೆ ಯೂಸ್ ಮಾಡಬಹುದು. ನೋಡಿದ್ರಲ್ಲ ಕೆಂಪು ಉಪ್ಪಿನಕಾಯಿ ರೆಡಿಯಾಗಿದೆ. ಈಗ ಬಿಳಿ ಉಪ್ಪಿನಕಾಯಿ ಮಾಡಲು ಬೇಕಾಗುವ ಪದಾರ್ಥಗಳು ನೋಡೋಣ. ಈ ಉಪ್ಪಿನಕಾಯಿಗೆ 10 ನಿಂಬೆಹಣ್ಣು, 15 ಹಸಿಮೆಣಸು, 4 ಇಂಚಿನಷ್ಟು ಶುಂಠಿ ಕ್ಲೀನಾಗಿ ತೊಳೆದು ಒರೆಸಿ ಈ ರೀತಿ ಕಟ್ ಮಾಡಿಕೊಳ್ಬೇಕು. ಶುಂಠಿ ಮೇಲಿಂದ ಸಿಪ್ಪೆ ತೆಗೆದು ಕಟ್ ಮಾಡಿಕೊಳ್ಬೇಕಾಗತ್ತೆ. ಇದು ಆದಷ್ಟು ಚಿಕ್ಕ ಸೈಜಲ್ಲಿ ಕಟ್ ಮಾಡಿದ್ರೆ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಪದಾರ್ಥಗಳು ನೀರಿನ ಪಸೆ ಇಲ್ಲದೇ ಇರುವ ರೀತಿಯಲ್ಲಿ ನಾವು ಈ ರೀತಿ ಕಟ್ ಮಾಡಿಕೊಳ್ಬೇಕಾಗತ್ತೆ. ನೋಡಿದ್ರಲ್ಲ ಈ ರೀತಿ ಎಲ್ಲ ಪದಾರ್ಥಗಳನ್ನು ಕಟ್ ಮಾಡಿದ ನಂತರ ಮಿಕ್ಸಿ ಜಾರಿಗೆ 1 ಕಪ್ಪಿನಷ್ಟು ಕಲ್ಲುಪ್ಪು ಹಾಕಿದ್ದೀನಿ. ಈ ಕಲ್ಲುಪ್ಪನ್ನು ನೈಸಾಗಿ ಪುಡಿ ಮಾಡಿಕೊಳ್ಬೇಕು. ಪುಡಿ ಮಾಡಿರುವಂತಹ ಈ ಉಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿರುವಂತಹ ನಿಂಬೆಹಣ್ಣಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು. ನೀವು ಕಲ್ಲುಪ್ಪು ಜಾಗದಲ್ಲಿ ಪುಡಿ ಉಪ್ಪು ಬೇಕಾದರೂ ಹಾಕ್ಕೊಳ್ಬಹುದು. ಆದರೆ ಕಲ್ಲುಪ್ಪು ಈ ರೀತಿ ಪುಡಿ ಮಾಡಿ ಹಾಕೋದ್ರಿಂದ ಉಪ್ಪಿನಕಾಯಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಒಮ್ಮೆ ಮಿಕ್ಸ್ ಮಾಡಿದ ನಂತರ 1 ಸ್ಪೂನಿನಷ್ಟು ಹಿಂಗೆ ಹಾಕ್ತಾ ಇದ್ದೀನಿ. ಖಾರಕ್ಕೆ ನಾನಿಲ್ಲಿ 1.5 ಸ್ಪೂನಿನಷ್ಟು ಜೀರಿಗೆ ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ದಿವಸ ಇದನ್ನು ನೆನೆಯೋಕ್ಕೆ ಬಿಡಬೇಕು. ನೆಕ್ಸ್ಟ್ ಡೇ ನಾವು ಇದಕ್ಕೆ ಮೆಂತೆ ಪುಡಿ ಹಾಕ್ಕೊಳ್ಬೇಕಾಗುತ್ತೆ. ಮೆಂತೆ ಪುಡಿಗೆ 1 ಸ್ಪೂನಿನಷ್ಟು ಮೆಂತೆ ಈ ರೀತಿ ಫ್ರೈ ಮಾಡಿಕೊಳ್ಬೇಕು. ನೋಡಿ ಈ ರೀತಿ ಕೆಂಪುಗಾಗುವ ತನಕ ಇದನ್ನು ಫ್ರೈ ಮಾಡಿಕೊಂಡು ತಣ್ಣಗಾದ ಮೇಲೆ ಪುಡಿ ಮಾಡಿಕೊಳ್ಬೇಕು. ಉಪ್ಪಿನಕಾಯಿಗೆ ಮೆಂತೆ ಪುಡಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ 1 ದಿವಸ ನೆನೆಸಿದ ನಂತರ ಈ ರೀತಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರು ಬಿಟ್ಕೊಂಡಿದೆ ನೋಡಿ. ಇದು ಇದಕ್ಕೆ ನಾವು ಪುಡಿ ಮಾಡಿರುವಂತಹ ಮೆಂತೆ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ 1/2 ಸ್ಪೂನಿನಷ್ಟು ಅರಸಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅರಸಿನ ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ, ಉಪ್ಪಿನಕಾಯಿ ತುಂಬ ದಿವಸ ಬಾಳಿಕೆ ಬರುತ್ತೆ. ಇದನ್ನು ಇದೇ ರೀತಿ 4 ದಿವಸ ನೆನೆಯೋಕ್ಕೆ ಬಿಡಬೇಕು. ದಿನ ದಿನ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ನಂತರ ನಿಂಬೆಹಣ್ಣು, ಹಸಿಮೆಣಸು, ಶುಂಠಿ ಈ ರೀತಿ ಉಪ್ಪು ಪೂರ್ತಿಯಾಗಿ ಎಳ್ಕೊಂಡು ಉಪಯೋಗಿಸೋಕ್ಕೆ ರೆಡಿ ಆಗುತ್ತೆ. ನೋಡಿದ್ರಲ್ಲ ತುಂಬ ಈಸಿಯಾಗಿ ತುಂಬ ದಿವಸ ಇಟ್ಕೊಂಡು ತಿನ್ನುವಂತಹ 2 ಬಗೆಯ ಉಪ್ಪಿನಕಾಯಿ ಈಸಿಯಾಗಿ ಮನೆಯಲ್ಲೇ ರೆಡಿ ಮಾಡಿಕೊಳ್ಬಹುದು. ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.